ಹೇಗೆ ಬಳಸುತ್ತಾರೆ ಬಿಟ್ಕಾಯಿನ್ ಹೇಗೆ ಉತ್ಪತ್ತಿಯಾಗುತ್ತೆ ಬಿಟ್ಕಾಯಿನ್ ಇದು ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟ ಮಾಹಿತಿ ಆದ್ರೆ ಈ ಟ್ರಾನ್ಸಾಕ್ಷನ್ ಬ್ಲಾಕ್ ಚೈನ್ ಮೂಲಕ ಆಗುತ್ತೆ ಇದರಿಂದ ಹೇಗೆ ಇದು ಸೇಫ್ ಅನ್ನೋದನ್ನ ನೀವು ತಿಳ್ಕೊಳ್ಳಲೇಬೇಕು ಯಾಕಂದ್ರೆ ಬ್ಲಾಕ್ ಚೈನ್ ಅನ್ನೋ ಸಾಫ್ಟ್‌ವೇರ್ ಏನಿದೆ ಇದು ಒಂದು ರೀತಿ ಬ್ಯಾಂಕ್ ಲೆಡ್ಜರ್ ತರ ಇಲ್ಲಿ ಮೊದಲನೇ ಬಿಟ್ಕಾಯಿನ್ ವ್ಯವಹಾರದಿಂದ ಹಿಡಿದು ಕೊನೆಯ ಬಿಟ್ಕಾಯಿನ್ ವ್ಯವಹಾರದ ಸಂಪೂರ್ಣ ವಿವರ ಸಿಕ್ಕಿಬಿಡುತ್ತೆ ಇದು ಪಬ್ಲಿಕ್ ಆಗಿ ಕೂಡ ಇರುತ್ತೆ ಪಬ್ಲಿಕ್ ಅಂತ ಕೂಡಲೇ ನೀವು ಅಂದುಕೊಳ್ಳುತ್ತಿರಬಹುದು ಇದು ನಿಗೂಢ ಅಂದ್ಬಿಟ್ಟು ಅದು ಹೇಗೆ ಪಬ್ಲಿಕ್ ಆಗಿ ಗೊತ್ತಾಗೋಕೆ ಸಾಧ್ಯ ಅಂತ ಇದನ್ನು ಹೇಳ್ತೀವಿ ಕೇಳಿ ಇಲ್ಲಿ ನಿಮ್ಮ ಹೆಸರು ವಿಳಾಸ ಯಾವುದು ಕೂಡ ಕಾಣಲ್ಲ ಎಲ್ಲವೂ ಅನಾಮಧೇಯ ಕೋಡ್ ವರ್ಡ್ ಗಳಲ್ಲಿ ಇರುತ್ತೆ ಹಿಂಗಾಗಿ ಭಯ ಬಿಡುವ ಅವಶ್ಯಕತೆ ಇರಲ್ಲ ಹಿಂಗಾಗಿ ನಿಮ್ಮ ಟ್ರಾನ್ಸಾಕ್ಷನ್ ನ ಎಲ್ಲರೂ ನೋಡಬಹುದು ಆದರೆ ಅದನ್ನ ನೀವೇ ಮಾಡಿದ್ದು ಅನ್ನೋದು ಮಾತ್ರ ಗೊತ್ತಾಗಲ್ಲ ಇದು ಒಂದು ರೀತಿ ಹವಾಲಾ ರೀತಿಯೇ ಬಿಟ್ಕಾಯಿನ್ ವ್ಯವಹಾರ ನಡೆಯೋದು ಬ್ಲಾಕ್ ಚೈನ್ ನಲ್ಲಿ ಇಂತ ಬ್ಲಾಕ್ ಚೈನ್ ನ ಮೇಂಟೇನ್ ಮಾಡೋಕೆ ಒಂದಷ್ಟು ಜನರು ಇರ್ತಾರೆ ಅವರನ್ನ ಮೈನರ್ಸ್ ಅಂತಾನೆ ಕರೀತಾರೆ ಯಾಕಂದ್ರೆ ಅವರೆಲ್ಲರೂ ಬಿಟ್ಕಾಯಿನ್ ಮೈನಿಂಗ್ ಮಾಡೋರು ಮೈನಿಂಗ್ ಅಂದ ಕೂಡಲೇ ಎಲ್ಲ ಹೋಗಿ ಮೈನಿಂಗ್ ಮಾಡ್ತಾರೆ ಅಂತಲೋ ಅರೆ ಗುತ್ತಲಿಯನ್ನ ಬಳಸ್ತಾರಾ ಅಂತೆಲ್ಲ ಅಂದ್ಕೋಬಿಡಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಬಿಟ್ಕಾಯಿನ್ ಬಳಸೋ ವ್ಯಕ್ತಿಗಳು ಮಾಡುವ ವ್ಯವಹಾರಗಳನ್ನ ಪಟ್ಟಿ ಮಾಡುತ್ತಿರ್ತಾರೆ ಇದರಿಂದ ಅವರಿಗೆ ಅಲ್ಪವೇ ಬಿಟ್ಕಾಯಿನ್ ಗಳು ಸಿಗ್ತಾ ಹೋಗುತ್ತೆ ಇದೇ ಹೊಸ ಬಿಟ್ಕಾಯಿನ್ ಗಳ ಉತ್ಪತ್ತಿಗೆ ಕಾರಣವಾಗ್ತಿದೆ ಕ್ರಿಪ್ಟೋ ಕರೆನ್ಸಿಯನ್ನ ಬಳಸುತ್ತಿರುವವರು ಯಾರ್ಯಾರು ಇಷ್ಟಕ್ಕೂ ಇಂತಹ ಕ್ರಿಪ್ಟೋ ಕರೆನ್ಸಿಗಳನ್ನ ಯಾರ್ಯಾರೆಲ್ಲ ಹೊಂದಿದ್ದಾರೆ ಇದರ ಹಿಂದೆ ಯಾರ್ಯಾರೆಲ್ಲ ಬಿದ್ದಿದ್ದಾರೆ ಅಂದ್ರೆ ಅದನ್ನು ಹೇಳಿಬಿಡ್ತೀವಿ ಕೇಳಿ ನೀವೇನಾದರೂ ಟೆಸ್ಲಾ ಅಲನ್ ಮಸ್ಕ್ ಅನ್ನೋ ಹೆಸರು ಕೇಳಿದ್ರೆ ಬೆಂಗಳೂರಿನಲ್ಲಿ ಹೂಡಿಕೆ ಮಾಡುತ್ತಿರೋ ಟೆಸ್ಲಾ ಸಂಸ್ಥೆ ಬಗ್ಗೆ ತಿಳಿದುಕೊಂಡಿದ್ರೆ ಬಿಟ್ಕಾಯಿನ್ ಪದ ಕೇಳಿದಾಕ್ಷಣ ನಿಮ್ಮ ಕಿವಿ ನೆಟ್ಟಗಾಗುತ್ತೆ ಯಾಕಂದ್ರೆ ಅಲನ್ ಮಸ್ಕ್ ಅನ್ನೋ ಅತ್ಯಂತ ಶ್ರೀಮಂತ ವ್ಯಕ್ತಿ ಸುಮಾರು 12,000 ಕೋಟಿ ರೂಪಾಯಿಯನ್ನ ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡಿದ್ದಾರಂತೆ ಅಲನ್ ಮಸ್ಕ್ ಬಿಟ್ಕಾಯಿನ್ ನಲ್ಲಿ ಹೂಡಿಕೆ ಮಾಡುತ್ತಿದ್ದಂತೆ ಅದರ ಬೆಲೆ 10 ಲಕ್ಷ ರೂಪಾಯಿ ಜಾಸ್ತಿಯಾಗಿ ಒಂದು ಕಾಯಿನ್ ಬೆಲೆ 35 ಲಕ್ಷ ರೂಪಾಯಿಗೆ ಬಂದು ನಿಲ್ತತ್ತೆ ಈಗ ಈ ಬಿಟ್ಕಾಯಿನ್ ಬೆಲೆ 36 ಲಕ್ಷ ಆಗಿದೆ ಹೀಗೆ ಒಂದು ಬಿಟ್ಕಾಯಿನ್ ಬೆಲೆ ಪ್ರತಿ ವರ್ಷ ಏರ್ತಾನೆ ಬಂದಿದೆ ಹೊರತು ಕಡಿಮೆ ಅಂತೂ ಆಗಿರೋ ಹಿಸ್ಟರಿಯೇ ಇಲ್ಲ ಹಿಂಗಾಗಿನೇ ಇಂತ ಬಿಟ್ಕಾಯಿನ್ ಬೆನ್ನತ್ತಿದ್ರು ಬಿಗ್ ಬಿ ಇಷ್ಟಕ್ಕೂ ಬಿಟ್ಕಾಯಿನ್ ಗೂ ಬಿಗ್ ಬಿ ಗೂ ಇರೋ ಕನೆಕ್ಷನ್ ಏನು ಬಾಲಿವುಡ್ ನ ಬಿಗ್ ಸ್ಟಾರ್ ಸೂಪರ್ ಸ್ಟಾರ್ ಇಂಥವರು ಕೂಡ ಬಿಟ್ಕಾಯಿನ್ ಬೆನ್ನತ್ತಿದ್ರಾ ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ